ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಕೆ ಎನ್ ಶ್ರೀನಿವಾಸಪ್ಪ ಅಂಥೇಳಿ. ತೋಟಗಾರಿಕೆ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕೃಷಿ ವಿಶ್ವವಿದ್ಯಾಲಯದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಲ್ಲಿ ನಾವೆಲ್ಲ ನೋಡ್ತಾ ಇರ್ತಕ್ಕಂಥದ್ದು ಒಂದು ವಿಶೇಷ ಬೆಳೆ, ಅದರಲ್ಲೂ ಪಾಲಿಹೌಸ್ ಅಥವಾ ಹಸಿರುಮನೆಯಲ್ಲಿ ಬೆಳೀತಕ್ಕಂಥ ಒಂದು ಹೊಸ ಬೆಳೆಯನ್ನು ನಾವು ಇಲ್ಲಿ ಕಾಣ್ಬೋದು. ಅದು ಬಾಟಲ್ ಬ್ರಿಂಜಾಲ್ ಅಂತ. ಬಾಟಲ್ ಬ್ರಿಂಜಾಲ್ ಅಂದರೆ ಬಾಟಲ್ ಬದನೆ ಅಂತಕ್ಕಂಥದ್ದು ಕನ್ನಡದಲ್ಲಿ ಹೇಳ್ಬೋದು. ಅದು ಇಲ್ಲಿ ತಳಿ ತಾವು ನೋಡ್ತಕ್ಕಂಥದ್ದು ತಳಿ SV1574EV ಅಂತಕ್ಕಂಥದ್ದು ಒಂದು ತಳಿ. ಆ ತಳಿ ಸುಮಾರು 7 ತಿಂಗಳ ಕಾಲ ಇದು ಬೆಳೆಯುತ್ತೆ. ಅದು ನಾಟಿ ಮಾಡಿದ 2-3 ತಿಂಗಳಿಗೆ ಪ್ರಾರಂಭ ಆಗಿ 2 ತಿಂಗಳ ಕಾಲ ಇದು ಕಾಯನ್ನು ಕೊಯ್ಲು ಮಾಡುತ್ತೆ. ಸೊ ಇದು ಸುಮಾರು ಇದು ಅಂತರ, ಇದಕ್ಕೆ 5 ಅಂತರಗಳನ್ನು ಕೊಡಬೇಕು ಸಾಲದಿಂದ ಸಾಲಿಗೆ. ಗಿಡದಿಂದ ಗಿಡಕ್ಕೆ 1.5-2 ಅಂತರಗಳನ್ನ ನಾವು ಕಾಯ್ಕೋಬೇಕಾಗುತ್ತೆ ಹೈಬ್ರಿಡ್ ತಳಿಗಳಿಗೆ. ಇದು 1 ಎಕರೆಗೆ ಸುಮಾರು 75-80 ಗ್ರಾಂನಷ್ಟು ಬೀಜ ಇದು ಬೇಕಾಗುತ್ತೆ ಇದಕ್ಕೆ 1 ಎಕರೆ ಪ್ರದೇಶಕ್ಕೆ. ಅದರಲ್ಲಿ ಈಗ ಮಾಡಿದಾಗ ನಾವು ಅದು ಅಂತರ 5 ಮತ್ತು 5 ಸಾಲಿಂದ ಸಾಲು 1.5-2 ಗಿಡದಿಂದ ಗಿಡಕ್ಕೆ ನಾವು ನಾಟಿ ಮಾಡಿ ಅಂತರ ಕೊಟ್ಟು ನಾಟಿ ಮಾಡೋದಾದರೆ ನಮಗೆ 150-160 ಟನ್ಗಳಷ್ಟು ನಾವು 1 ಎಕರೆಗೆ ಪ್ರದೇಶಕ್ಕೆ ಇದು ಪಡ್ಕೋಬೇಕಾಗಿದೆ. ಇದು ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಸಹ ಇರ್ತದೆ ಇದಕ್ಕೆ. ಹೀಗೆ ಬೆಳವಣಿಗೆ ಹೇಗಪ್ಪ ಅಂತಂದರೆ, ಇದನ್ನು ಸಾಮಾನ್ಯವಾಗಿ ನಾಟಿ ಮಾಡಿದಾಗ ನಾವು ಸ್ವಲ್ಪ ಕಳೆ ಮತ್ತು ನೀರನ್ನು ಸಂರಕ್ಷಣೆ ಮಾಡೋದಾದರೆ, ಕಳೆ ನಿರ್ವಹಣೆ ಮತ್ತು ನೀರಿನ ಸಂರಕ್ಷಣೆಗಾಗಿ ಮಲ್ಚನ್ನು ಹಾಕಬೇಕಾಗುತ್ತೆ. ಮಲ್ಚ್ ಅಂತಂದರೆ ಹೊದಿಕೆ ಅಂತ ಹೇಳ್ತೀವಿ. ಹೊದಿಕೆಯಲ್ಲೂ ಪ್ಲಾಸ್ಟಿಕ್ ಹೊದಿಕೆ ಇರ್ಬೋದು ಅಥವಾ ಸ್ವಾಭಾವಿಕವಾಗಿ ಸಿಗ್ತಕ್ಕಂಥ ಹೊದಿಕೆಯನ್ನು ನಾವು ಗ್ರೀನ್ ಮಿಲ್ಸ್ ಅಂತ ಹೇಳ್ತೀವಿ, ಅದನ್ನು ಹಾಕ್ಕೋಬೋದಾಗಿದೆ. ಆಮೇಲೆ ಅದು ಬೆಳೀತಾ ಬೆಳೀತಾ ಏನಾಗುತ್ತೆ ಅಂತಂದರೆ, ಅದಕ್ಕೆ ಸ್ವಲ್ಪ ಕಾಯಿ ಭಾಳ ದಪ್ಪ ಇರೋದರಿಂದ ಅದು ಗಿಡ ತಡ್ಕೊಳ್ಳೋದಿಲ್ಲ. ಅದಕ್ಕೆ ಆಸರೆಯಾಗಿ ನಾವು ದಾರವನ್ನು ಕಟ್ಟಬೇಕಾಗತ್ತೆ ಅಥವಾ ಒಂದು ಕಡ್ಡಿಯನ್ನು ಹಾಕಿ ಆ ಕಡ್ಡಿಗೆ ದಾರವನ್ನು ನಾವು ಕಟ್ಟೋದಾದರೆ ಅದು ಚೆನ್ನಾಗಿ ಹಿಡಿದಿಟ್ಕೊಳ್ಳುತ್ತೆ. ನಂತರ ಕಾಯಿಗಳ ಕೆಳಗಡೆ ಬರೋದಿಲ್ಲ, ಆ ಸೈಜು ಚೆನ್ನಾಗಿರ್ತದೆ. ಆ ಸೈಜನ್ನು ನಾವು ದಪ್ಪ ಮಾಡಬೇಕಾದ್ರೆ ಅದರ ಅಂತರ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಮತ್ತು ಸಸ್ಯ ಸಂರಕ್ಷಣೆಯನ್ನು ಸಹ ಇದರಲ್ಲಿ ತೊಗೋಬೇಕಾಗತ್ತೆ. ಸಾಮಾನ್ಯವಾಗಿ ಇದರಲ್ಲಿ ವಿಲ್ಟ್ ಅಂತಕ್ಕಂಥದ್ದು ಬರ್ತದೆ. ವಿಲ್ಟ್ ಅನ್ನೋದು ಸಸ್ಯ ಸಂರಕ್ಷಣೆ ನಾವು ಮಾಡ್ಕೋಬೇಕಾಗತ್ತೆ, ಅಂದರೆ ಸೊರಗುರೋಗ ಅಂತ. ಆ ಸೊರಗುರೋಗ ಬಂದಾಗ ನಾವು ನಾವು ಒಂದು ಟ್ರೈಕೋಡರ್ಮಾ ಅಂತಿದೆ, ಮತ್ತು ಕಾಂಪ್ಲೆಕ್ಸ್ ಇದು ಟ್ರೈಕೋಡರ್ಮಾ ಅಂತಿದೆ, ಆಮೇಲೆ ಇನ್ನೂ ಉತ್ತಮವಾದ ಇದು ಈ ರಾಸಾಯನಿಕಗಳನ್ನು ಸಹ ಬಳಸಿ ಇದನ್ನು ನಾವು ಆಗಿಂದಾಗೆ ಈ ಸೊರಗು ರೋಗವನ್ನು ನಾವು ಅದನ್ನು ಹತೋಟಿಗೆ ತರಬೇಕಾಗತ್ತೆ. ಸೊ ಹೀಗೆ ಅದು ನಾಟಿ ಮಾಡಿದ ಸುಮಾರು 2.5 ನಂತರ ಇದು ಹೂ ಬಿಡಲಿಕ್ಕೆ ಶುರುವಾಗುತ್ತೆ. ನಂತರ 3 ಇದು ಕಟಾವು ಶುರುವಾದರೆ 4-6 ಇದನ್ನು ಕಟಾವು ಮಾಡ್ತಿರ್ಬೋದು. ಈಗ ಕಟಾವು ಮಾಡಿದ ತಕ್ಷಣ ನಾವು ಇದನ್ನು ಇದು ವಿಂಗಡಣೆ ಮಾಡಿ ಇದನ್ನು ಶೇಖರಣೆ ಮಾಡಿ ನಂತರ ಇದು ಮಾರ್ಕೆಟ್ಗೆ ಕಳಿಸ್ತಕ್ಕಂಥದ್ದು ರೂಢಿಯಲ್ಲಿದೆ. ಹಾಗಾಗಿ 1 ಎಕರೆ ಪ್ರದೇಶದಲ್ಲಿ 150-160 ಟನ್ನನ್ನು ಈ ಬಾಟಲ್ ಬದನೆ ಅಂತ ಏನು ಹೇಳ್ತೀವಿ ಅದನ್ನು ತಗೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ರೈತ ಬಾಂಧವರು ಇದು ಮಾಡಿಕೊಳ್ಳೋದ್ರಿಂದ ಸಾಕಷ್ಟು ಲಾಭವನ್ನು ಪಡ್ಕೋಬೋದು. ಅದರಲ್ಲೂ ಪ್ರತ್ಯೇಕವಾಗಿ ಹಸಿರು ಮನೆ ಇರ್ಬೋದು ಅಥವಾ ಪ್ರೊಟೆಕ್ಟೆಡ್ ಸ್ಟ್ರಕ್ಚರ್ ಅಂತ ಏನು ಹೇಳ್ತೀವಿ, ಯಾವುದೇ ಒಂದು ನೆರಳು ಪರದೆ ಇರ್ಬೋದು, ಹಸಿರು ಮನೆ ಇರ್ಬೋದು, ಇಂಥದ್ರಲ್ಲೆಲ್ಲ ಇದು ಬೆಳ್ಕೊಳ್ಳೋದಾದರೆ ಹೆಚ್ಚಿನ ಇಳುವರಿ ಮತ್ತು ಕ್ವಾಲಿಟಿ ಗುಣಮಟ್ಟದ ಕಾಯಿಗಳನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ತಾವೆಲ್ಲ ನೋಡ್ಬೋದು ಎಷ್ಟು ದಪ್ಪ ಈಗಾಗಲೇ ಬರ್ತಾ ಇದೆ. ಇನ್ನು ಇದು ಸುಮಾರು 1/2 ಕೆಜಿಯಿಂದ 1.5 ಕೆಜಿಯಷ್ಟು ಬರ್ತಕ್ಕಂಥ ತೂಕ ಇದೆ. ಸರಾಸರಿ 3/4 ಕೆಜಿಯಷ್ಟು ಒಂದೊಂದು ಬದನೆಯನ್ನು ನಾವು ಪಡ್ಕೋಬೋದು. ಮೊದಲೆಲ್ಲ ನಾವು ಬೆಳೀತಿದ್ವಿ ಸಣ್ಣ ಬದನೆ ಅಥವಾ ಉದ್ದು ಬದನೆ ಅಂತಕ್ಕಂಥದ್ದು, ಅದು ಇಳುವರಿ ಕಡಿಮೆ ಇರ್ತದೆ. ಜೊತೆಗೆ ಮಾರುಕಟ್ಟೆಯಲ್ಲಿ ನಮಗೆ ಮಾರುಕಟ್ಟೆ ಧಾರಣೆ ಈ ಗುಂಡು ಬದನೆ ಅಥವಾ ಅದರ ಬಾಟಲ್ ಬದನೆ ಅಂತ ಏನು ಹೇಳ್ತೀವಿ ಅದಕ್ಕೆ ಹೆಚ್ಚಿರೋದ್ರಿಂದ ಇದೊಂಥರ ಎಕ್ಸಾಟಿಕ್ ಹೊರದೇಶದಿಂದ ಬರ್ತಕ್ಕಂಥ ಒಂದು ಒಂದು ಉತ್ತಮವಾದ ಇದು ಬೆಳೆ. ಆದ್ದರಿಂದ ಇದರಿಂದ ಹೆಚ್ಚಿನ ಲಾಭ ಪಡ್ಕೊಳ್ಳೋಕ್ಕೆ ಎಲ್ಲ ರೈತ ಬಾಂಧವರಿಗೆ ಸದಾವಕಾಶ ಇದೆ ಅಂತೇಳಿ, ಇದನ್ನು ಪಾಲನೆ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ದೆ. ನಮಸ್ಕಾರ.